ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನಾ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಇವತ್ತು ಒಂದು ಶಾರ್ಟ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಶಾರ್ಟ್ ಇದ್ರೂ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಅಂತ ಅನ್ಕೋತೀನಿ ನಮ್ಮೆಲ್ಲ ಹೆಣ್ಮಕ್ಳಿಗಾಗಿ. ಬಿಕಾಸ್ ಬಹಳ ಸಲ ಏನಾಗ್ತಿತ್ತು ಅಂದ್ರೆ ಮನ್ಯಾಗ ಸಣ್ಣ ಪುಟ್ಟ ಫಂಕ್ಷನ್ಸ್ ಇರ್ತಾವು, ಎಲ್ಲರೇ ಫ್ಯಾಮಿಲಿ ಒಳಗೆ ಸಣ್ಣ ಪುಟ್ಟ ಫಂಕ್ಷನ್ಸ್ ಇರ್ತಾವು, ಮನೆ ಒಳಗೆ ಏನಾದರೂ ಹಬ್ಬ ಹುಣ್ಣಿವಿ ಮದ್ವಿ ಅಂತ ದೊಡ್ಡ ದೊಡ್ಡ ಫಂಕ್ಷನ್ಸ್ನು ಬರ್ತಾವು. ಅವಾಗೆಲ್ಲ ಎಲ್ಲ ಥರದ ಫಂಕ್ಷನ್ಸ್ ಒಳಗೆ ನಾವು ಮಸ್ತಾಗಿ ರೆಡಿ ಆಗಬೇಕು, ಚಂದ ಕಾಣಬೇಕು ಅಂತ ಈ ರೀತಿ ನಮ್ಮೆಲ್ಲ ಯೋಚನೆ ಇರ್ತೈತಿ. ಪ್ಲಸ್ ಡಿಪೆಂಡ್ಸ್ ಆನ್ ಸಿಚುಯೇಷನ್, ಡಿಪೆಂಡ್ಸ್ ಆನ್ ಫಂಕ್ಷನ್ ಸಣ್ಣದೈತೋ ದೊಡ್ಡದೈತೋ ಅದ್ರ ಮೇಲೂ ನಾವು ಹೆಂಗೆ ರೆಡಿ ಆಗಬೇಕು ಅನ್ನೋದು ಒಂದು ತಲೆಯಾಗ ಕ್ಯಾಲ್ಕುಲೇಷನ್ ಇರ್ತೈತಿ. ಬಿಕಾಸ್ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ದಾಗ ಭಾಳ ಮದ್ವೆಗೆ ರೆಡಿ ಆದಂಗೆ ರೆಡಿ ಆಗಕ್ಕೆ ಬರಂಗಿಲ್ಲ, ಅಥವಾ ಮದುವೆಗೆ ಭಾಳ ಸಿಂಪಲ್ ಆಗಿ ಇರಕ್ ಬರಂಗಿಲ್ಲ. ಸೊ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ದಾಗ ಲೈಟ್ ಮೇಕಪ್, ಆಮೇಲೆ ದೊಡ್ಡ ದೊಡ್ಡ ಹಬ್ಬ ಮದುವೆ ಈ ರೀತಿ ಇದ್ದಾಗ ಒಂದು ಸ್ವಲ್ಪ ಹೆವಿ ಮೇಕಪ್ ಈ ರೀತಿ ಎಲ್ಲ ಮಾಡಿದ್ರೆ ಚಂದ ಕಾಣಿಸ್ತೈತಿ. ಬಟ್ ಅಷ್ಟೊಂದೆಲ್ಲ ಯೋಚನೆ ಮಾಡಿ ಅಷ್ಟೊಂದೆಲ್ಲ ರೆಡಿ ಆಗ ಕೆಲವೊಂದ್ ಸರ್ತಿ ನಮಗ್ ಟೈಮ್ ಅನ್ನ ಸಾಕಾಗಂಗಿಲ್ಲ. ಹಿಂಗಾಗಿ ಏನೋ ಪಟ ಪಟ ಏನೇನೋ ಹಚ್ಕೊಂಡು ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತೀವಿ, ಒಮ್ಮೆ ಮೂಡ್ ಆಫ್ನೂ ಆಗ್ತೈತಿ. ಸೊ ಈ ಪ್ರೊಸೆಸ್ ಅನ್ನ ಈಸಿ ಮಾಡ್ಬೇಕಂದ್ರೆ ನಮ್ಮ ಹಂತಕ್ಕೆ ಒಂದು ಸ್ಮಾಲ್ ನಮ್ ಮೇಕಪ್ ಕಿಟ್ ಯಾವಾಗ್ಲೂ ಇರಬೇಕು. ಮೇಕಪ್ ಕಿಟ್ ಅಂದ್ರೆ ಅದು ಇದು ಇದು ಅದು ತುಂಬಿಸೋದೇನು ನೆಸೆಸಿಟಿ ಇಲ್ಲ. ಆ ಮೇಕಪ್ ಕಿಟ್ ಒಳಗ ಒಂದು 10 ಇಸೆನ್ಷಿಯಲ್ ಪ್ರಾಡಕ್ಟ್ಸ್ ಅನ್ನ ನೀವು ಇಟ್ಕೊಂಡ್ರಂದ್ರ ಸಿಂಪಲ್ ಫಂಕ್ಷನ್ಸ್ ಆಗ್ಲಿ ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ಸ್ ಆಗ್ಲಿ ಆರಾಮಾಗಿ ನಿಮಗ್ ಹೆಂಗ್ ಬೇಕು ಹಂಗ್ ಬೇರೆ 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 ಲುಕ್ಸ್ ಅನ್ನ ಕ್ರಿಯೇಟ್ ಮಾಡಿ ಚಂದಂಗೆ ಕಾಣಬಹುದು, ಬ್ಯೂಟಿಫುಲ್ ಆಗಿ ಕಾಣಬಹುದು. ಸೊ ಈ ಮೇಕಪ್ ಕಿಟ್ ಒಳಗೆ ಎಕ್ಸಾಕ್ಟ್ಲಿ ನಮ್ಮ ಮಂತಕ್ ಏನ್ ಇರಬೇಕು ಅಂತಾನು ಪ್ರಶ್ನೆ ಆಗ್ತೈತಿ. ಸೊ ಅದನ್ನ ನಾನು ನಿಮ್ ಜೊತೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡಕತ್ತೀನಿ. ಸೊ ಇನ್ನು ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಾರಕ್ಕೆ 2 ಸರ್ತಿ ಈ ರೀತಿ ಏನಾದ್ರೂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನಿಮ್ ಜೊತೆ ಶೇರ್ ಮಾಡಕ್ ಟ್ರೈ ಮಾಡ್ತೀನಿ. ಮತ್ತೇನಾದ್ರೂ ಬೇರೆ ಟಾಪಿಕ್ಸ್ ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಸಜೆಸ್ಟ್ ಮಾಡಬಹುದು. ಸೊ ಬರ್ರಿ, ತಡ ಮಾಡಂಗಿಲ್ಲ, ಸ್ಟಾರ್ಟ್ ಮಾಡ್ತೀನಿ. ಮೇಕಪ್ ಅಂತ ಬಂದಾಗ ಬಹಳಷ್ಟು ಸಲ ನಮ್ಮೆಲ್ಲರಿಗೂ ಮೇಕಪ್ ಮಾಡ್ಕೊಂಡ್ರೆ ಸ್ಕಿನ್ ಹಾಳಾಗ್ತೈತಿ ಅನ್ನೋ ಒಂದು ಟೆನ್ಷನ್ಲೇನು ಬಹಳಷ್ಟು ಜನ ಮೇಕಪ್ ಮಾಡ್ಕೊಳ್ಳೋದು ಅವಾಯ್ಡ್ ಮಾಡ್ತಾರು. ಸೊ ಹಂಗೇನಾದ್ರೆ ನಿಮ್ ತಲೆಯಾಗ ವಿಚಾರ ಇತ್ತು ಅಥವಾ ನಿಮಗೊಂದು ನಾನು ಹೇಳ್ತೀನಿ, ಮೇಕಪ್ ದಿಂದ ನಮ್ಮ ಮುಖಕ್ಕೆ ಯಾವುದು ಸೈಡ್ ಇಫೆಕ್ಟ್ ಆಗಬಾರ್ದು, ನಮ್ಮ ಸ್ಕಿನ್ ಆಸ್ ಯೂಶುವಲ್ ಚಲೋ ಉಳಿಬೇಕಾದ್ರೆ ನೀವು 2 ಪಾಯಿಂಟ್ಸ್ ಯಾವಾಗ್ಲೂ ಮೇಂಟೈನ್ ಮಾಡಬೇಕು. ಇದನ್ನ ಬೋನಸ್ ಪಾಯಿಂಟ್ ಅಂತ ಹೇಳ್ಬೋದು, ನಾನು ಹೇಳಕತ್ತೀನಿ ನನ್ನ ಕಡೆಯಿಂದ ಟಿಪ್ ಅಂತ. ಒಂದಂತರೂ ಪ್ರೈಮರ್, ಯಾವಾಗ್ಲೂ ಮೇಕಪ್ ಮಾಡೋದಕ್ಕಿಂತ ಫಸ್ಟ್ ಸ್ಕಿನ್ ಕಂಪಲ್ಸರಿ ಪ್ರೈಮರ್ ಅಪ್ಲೈ ಮಾಡಲೇಬೇಕು. ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ನಾವು ಯಾವುದೂ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ನಮ್ಮ ಸ್ಕಿನ್ಗೆ ಡಿರೆಕ್ಟ್ಲಿ ಏನು ಹಾರ್ಮ್ಫುಲ್ನೆಸ್ ಆಗಂಗಿಲ್ಲ. ನಮ್ಮ ಸ್ಕಿನ್ ಮತ್ತು ಮೇಕಪ್ ಪ್ರಾಡಕ್ಟ್ಸ್ ನಡು ಒಂದು ಲೇಯರ್ ಕ್ರಿಯೇಟ್ ಆಗ್ತೈತಿ. ಸೊ ಅದರಿಂದ ನಮ್ಮ ಸ್ಕಿನ್ ಯಾವಾಗ್ಲೂ ಚಲೋ ಉಳಿತೈತಿ, ಒಂದು ಪ್ರೊಟೆಕ್ಷನ್ ಲೇಯರ್ ಕೊಡ್ತೈತಿ ಇದು ಅಂತ ಹೇಳ್ಬಹುದು. ಸೊ ಯಾವ್ದು ಯೂಸ್ ಮಾಡ್ಬೋದು ಅದು ನಿಮ್ ನಿಮ್ಮಲ್ಲಿ ಡಿಪೆಂಡ್ ಐತಿ, ನಿಮಗೆ ಯಾವ್ದು ಇಷ್ಟ ಆಗ್ತೈತಿ ಅದನ್ನ ನೀವು ಯೂಸ್ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಅಂದ್ರೆ ಫಂಕ್ಷನ್ ಆದ್ಮೇಲೆ ಮೇಕಪ್ ಆದ್ಮೇಲೆ ಎಲ್ಲ ಮುಗೀತಪ್ಪ ಅಂತ ಅಂದಾಗ ಮೇಕಪ್ ಅನ್ನ ಕಂಪಲ್ಸರಿ ರಿಮೂವ್ ಮಾಡ್ಬೇಕು. ಆಯ್ತಪ್ಪ ಟೈರ್ಡ್ ಆಗಿವಿ ಅಂತ ಹಂಗ ಹೋಗಿ ಮಲ್ಕೋಬಾರ್ದು. ಸೊ ಆ ಮೇಕಪ್ ಅನ್ನ ಕ್ಲೀನ್ಸರ್ ಯೂಸ್ ಮಾಡ್ರಿ, ಅಥವಾ ನೀವು ಅಲೋವೆರಾ ಜೆಲ್ ಯೂಸ್ ಮಾಡ್ಬೋದು, ಅಥವಾ ಸಿಂಪ್ಲಿ ಕ್ಲಿನ್ಸಿಂಗ್ ಮಿಲ್ಕ್ ಅಥವಾ ಗುಲಾಬ್ ಜೆಲ್ ನು ಯೂಸ್ ಮಾಡ್ಬೋದು. ಅದರಿಂದ ನೀವು ಮೇಕಪ್ ಅನ್ನ ರಿಮೂವ್ ಮಾಡ್ಕೋಬೇಕು. ಓಕೆ, ಇದು ಆಯ್ತು 2 ಇಂಪಾರ್ಟೆಂಟ್ ಟಿಪ್ಸ್. ಸೊ ಬರೀ ಈಗ ಮೇಕಪ್ ನಮ್ಮ ಹಂತಕ್ಕೆ ಏನೇನು ಇರಬೇಕು ಅಂತ ಪಟಪಟ ಹೇಳ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಹಂತಕ್ಕೆ ಒಂದು ಚಲೋ ಹಂತದ ಫೌಂಡೇಶನ್ ಇರಬೇಕು. ನಿಮ್ ಸ್ಕಿನ್ ಟೋನ್ಗೆ ಅದು ಮ್ಯಾಚ್ ಆಗಬೇಕು. ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಹೆಂಗೈತಿ ಅದೇ ರೀತಿ ನಾವು ಫೌಂಡೇಶನ್ ಕೂಡ ಶೇಡ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸೊ ಫಸ್ಟ್ ಇಸ್ ಫೌಂಡೇಶನ್, ಆಮೇಲೆ ಎರಡನೇದು ಕನ್ಸೀಲರ್. ಸೊ ಇದು ನನ್ ಕಡೆ ಈಗ ಸದ್ಯ ಸ್ಟಿಕ್ ಐತಿ, ಇದ್ರೊಳಗೂ ಲಿಕ್ವಿಡ್ ಒಳಗೂ ಬರ್ತೈತಿ, ಈ ರೀತಿ ಸ್ಟಿಕ್ ನು ಬರ್ತೈತಿ, ಇದ್ರೊಳಗೂ ಶೇಡ್ಸ್ ನು ಬೇರೆ ಬೇರೆ ಬರ್ತಾವು. ಸೊ ಶೇಡ್ ಏನೈತಲ್ಲ ಅದು ನೀವು ಕಂಪಲ್ಸರಿ ನಿಮ್ ನಿಮ್ ಸ್ಕಿನ್ ಟೋನ್ ನೋಡ್ಕೊಂಡು ನಿಮ್ ಸ್ಕಿನ್ ಕಾಂಪ್ಲೆಕ್ಷನ್ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಬೇಕು. ಸೊ ಕನ್ಸೀಲರ್ ಯಾಕೆ ಇರ್ಬೇಕು ಅಂತ, ಫೌಂಡೇಶನ್ ಹಚ್ಕೊಂಡಿದ್ಮೇಲೆ ಫೌಂಡೇಶನ್ ದಿಂದ ನಾವು ಏನ್ ಡಾರ್ಕ್ ಸರ್ಕಲ್ಸ್ ಇರ್ತಾವು ಅಥವಾ ಮುಖದ ಮೇಲೆ ಏನಾದ್ರೂ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಅಥವಾ ಪಿಗ್ಮೆಂಟೇಷನ್ ಇದ್ದಿರ್ಬೋದು, ಅದು ಕವರ್ ಆಗಂಗಿಲ್ಲ. ಸೊ ಅದನ್ ಮತ್ತೆ ಎಕ್ಸ್ಟ್ರಾ ಕವರ್ ಮಾಡಕ್ ಈ ರೀತಿ ಕನ್ಸೀಲರ್ ಅನ್ನ ಯೂಸ್ ಮಾಡ್ಬೇಕು. ಥರ್ಡ್ ಐತಿ ಕಾಂಪ್ಯಾಕ್ಟ್ ಪೌಡರ್ ಆರ್ ಲೂಸ್ ಪೌಡರ್. ಸೊ ಇದು ಕಾಂಪ್ಯಾಕ್ಟ್ ಪೌಡರ್ ಐತಿ, ಇದು ಲೂಸ್ ಪೌಡರ್ ಐತಿ. ಸೊ ನಾನ್ ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ, ಮೋಸ್ಟ್ಲಿ ಎಲ್ಲರಿಗೆ ಗೊತ್ತಿರ್ತೈತಿ ಇದ್ರೊಳಗಿಂದ, ಬಟ್ ಸ್ಟಿಲ್ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗ್ಲಿ ಅಂತ ಕಾಂಪ್ಯಾಕ್ಟ್ ಪೌಡರ್ ಈ ರೀತಿ ಬರ್ತೈತಿ. ಆಮೇಲೆ ಲೂಸ್ ಪೌಡರ್ ಏನಿರ್ತೈತಲ್ಲ ಅದು ನಾರ್ಮಲ್ ಪೌಡರ್ ಕಂಪ್ಲೀಟ್ಲಿ ಲೂಸ್ ಇರ್ತೈತಿ ಈ ರೀತಿ. ಒಂದ್ ಸ್ವಲ್ಪ ಕೈ ಒಳಗೆ ತಗೊಂಡು ನಾನು ತೋರ್ಸಾಕತ್ತೀನಿ. ಆಕ್ಚುಲಿ ಅದು ಅಷ್ಟು ಕ್ಲಿಯರ್ ಆಗಿ ಕಾಣಕತ್ತಿಲ್ಲ, ಬಿಕಾಸ್ ಕ್ರೀಮ್ ಕಲರ್ ಅನ್ನ ಐತಿ. ಬಟ್ ಇದು ಕಂಪ್ಲೀಟ್ ನಮ್ದೇನ್ ನಾರ್ಮಲ್ ಪೌಡರ್ ಲೂಸ್ ಏನ್ ಬರ್ತೈತಲ್ಲ ಅದೇ ರೀತಿ ಬರ್ತೈತಿ. ಇದನ್ನ ನೀವು ಬ್ರಷ್ ದಿಂದ ಅಪ್ಲೈ ಮಾಡ್ಬೇಕು.
ಆಮೇಲೆ ನೆಕ್ಸ್ಟ್ ಐಬ್ರೋ ಲೈನರ್. ಐಬ್ರೋಸ್ ಏನಿರ್ತಾವಲ್ಲ ಅವು ನಮ್ಮ ಮುಖನ ಡಿಫೈನ್ ಮಾಡ್ತಾವು, ಒಂದೇನೋ ಫೀಚರ್ ಕೊಡ್ತಾವು. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇದು ನನ್ನ ಕಡೆ ಐಬ್ರೋ ಲೈನರ್ ಐತಲ್ಲ, ಇದು ನಂಗೆ ಭಾಸ ಇರ್ತೈತಿ. ಈ ಕಡೆ ನೋಡ್ರಿ ಇದು ಲೈನರ್ ಐತಿ ಅಂದ್ರೆ ಕರೆಕ್ಟ್ ಆಗಿ ನಮಗೆ ಶೇಪ್ ಕೊಡಕ್ ಈಸಿ ಆಗ್ತೈತಿ. ನನ್ನ ಭಾಳ ಡಾರ್ಕ್ ಅದಾವು, ಹಿಂಗಾಗಿ ನಾನು ಯಾವಾಗಲೂ ಇಲ್ಲಿ ಐಬ್ರೋಸ್ ಒಳಗೆ ಅಪ್ಲೈ ಮಾಡಂಗಿಲ್ಲ. ಬಟ್ ಯಾರಾದರೂ ಐಬ್ರೋಸ್ ಭಾಳ ತೆಳ್ಳಗಿತ್ತು ಅಥವಾ ಅಷ್ಟೊಂದು ಡಾರ್ಕ್ ಕಾಣಿಸ್ತಿಲ್ಲ ಆಗಿತ್ತು ಅಂದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಅಪ್ಲೈ ಮಾಡಬಹುದು. ಇದರ ಜೊತೆ ನೋಡ್ರಿ ಈ ರೀತಿ ಸ್ಪೂಲಿನೂ ಸಿಗ್ತೈತಿ. ಸೊ ನೀಟಾಗಿ ಇದನ್ನ ಈ ರೀತಿ ಹಿಕ್ಕೊಂಡು ಒಂದ್ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಿ ಆಮೇಲೆ ನೀವು ಪೆನ್ಸಿಲ್ ಅನ್ನ ಅಪ್ಲೈ ಮಾಡಬಹುದು. ಸೊ ಐಬ್ರೋ ಲೈನರ್ ಇಂಪಾರ್ಟೆಂಟ್ ಐತಿ. ನೆಕ್ಸ್ಟ್ ಒನ್ ಐತಿ ಐ ಶಾಡೋ ಪ್ಯಾಲೆಟ್. ಸೊ ಕಣ್ಣಗ್ನು ಲುಕ್ ಬರಬೇಕು, ಮಸ್ತ್ ಐಸ್ ಕಾಣಿಸ್ಬೇಕು ಅಂದ್ರೆ ಐ ಶಾಡೋ ಪ್ಯಾಲೆಟ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಐತಿ. ನನ್ ಕಡೆ ಇಷ್ಟು ದೊಡ್ಡದ ಪ್ಯಾಲೆಟ್ ಐತಿ, ಇದ್ರೊಳಗೆ ನೋಡಬಹುದು ಎಷ್ಟೊಂದು ಕಲರ್ಸ್ ಅದಾವು. ಸೊ ಅಕಾರ್ಡಿಂಗ್ಲಿ ನಮಗ್ ಯಾವ ಕಲರ್ ಬೇಕೋ ಅದನ್ನ ನಾವು ಅಪ್ಲೈ ಮಾಡಬಹುದು. ಇದ್ರೊಳಗೆ ಇಷ್ಟೊಂದು ದೊಡ್ಡದನ್ನ ಇಟ್ಕೋಬೇಕಂತ ಏನ್ ನೆಸೆಸಿಟಿ ಇಲ್ಲ. ಇದ್ರೊಳಗೆ ಸಣ್ಣ ಸಣ್ಣ ಐ ಶಾಡೋ ಪ್ಯಾಲೆಟ್ಸ್ ನು ಬರ್ತಾವು, ನಾಕರದನು ಇರ್ತಾವು. ಸೊ ಅಷ್ಟನ್ನು ನೀವು ಬಿಗಿನರ್ ಇದ್ರೆ ಅಂದ್ರೆ ನಿಮ್ಮಂತೆ ಇಟ್ಕೋಬಹುದು. ಆಮೇಲೆ ನೆಕ್ಸ್ಟ್ ಒನ್ ನನ್ನ ಎಲ್ಲಾರ್ಕಿಂತ ಫೇವ್ರೆಟ್ ಮಸ್ಕಾರ ಅಂಡ್ ಐ ಲೈನರ್. ಸೊ ಮಸ್ಕಾರ ಅಂದ್ರೆ ನಂಗೆ ಬಹಳ ಅಂದ್ರೆ ಬಹಳ ಲೈಕ್ ಆಗ್ತೈತಿ. ಮಸ್ಕಾರದಿಂದ ಇವನ್ ಕಣ್ಣಿದು ರೆಪ್ಪಿ ಇರ್ತಾವಲ್ಲ, ಇವು ಬಹಳ ಅಂದ್ರೆ ಬಹಳ ಮಸ್ತ್ ಕಾಣಿಸ್ತಾವು. ಇವನ್ ಅಷ್ಟು ಜಾಸ್ತಿ ನ್ಯಾಚುರಲಿ ನಮಗ ಕಣ್ಣಿದ ರೆಪ್ಪಿ ಇರ್ಲಿಲ್ಲ, ಲ್ಯಾಶಸ್ ಇರ್ಲಿಲ್ಲ. ಆದ್ರೂ ಇದನ್ನ ಅಪ್ಲೈ ಮಾಡೋದ್ರಿಂದ ಒಂಥರ ಬಾಳ ಇದ್ದಂಗ್ ಕಾಣಿಸ್ತೈತಿ, ಮತ್ತೆ ಒಂಥರ ಕಣ್ಣಿಗೆ ಬಹಳ ಅಂದ್ರೆ ಬಹಳ ಮಸ್ತ್ ಫೀಚರ್ನು ಕೊಡ್ತೈತಿ. ಸೊ ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್ ಮಸ್ಕಾರ ಅಂಡ್ ಐಲೈನರ್. ಐಲೈನರ್ ಅಂತೂ ಹಚ್ಕೊಳ್ಳಲ್ದ ನನ್ ದಿನಾನ ಕಂಪ್ಲೀಟ್ ಆಗಂಗಿಲ್ಲ. ಸೊ ಇದು ಲಿಕ್ವಿಡ್ ಐಲೈನರ್ ಐತಿ, ಇದ್ರೊಳಗು ಮತ್ ಪೆನ್ಸಿಲ್ಸ್ ಅದನ್ನು ಬರ್ತಾವು. ಸೊ ಐಲೈನರ್ ಹೆಂಗ್ ಹಚ್ಕೊಳ್ಳೋದು ನಿಮಗ್ ಗೊತ್ತಿಲ್ಲಾಗಿತ್ತಂದ್ರೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿಟ್ಟಿನಿ, ಅದನ್ನ ಚೆಕ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಕಾಜಲ್. ಸೊ ಇನ್ನು ಪ್ಯಾಕ್ ಇದು ನಾನು ಒಡೆದಿಲ್ಲ, ಒಡಿಬೇಕು, ಹೊಸ ತಗೊಂಡ್ ಬಂದಿನಿ. ಸೊ ಕಾಜಲ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಐತಿ. ಕಾಜಲ್, ಐಲೈನರ್, ಮಸ್ಕಾರ, ಆಮೇಲೆ ಐ ಶಾಡೋ, ಇದರಿಂದ ಪೂರ್ತಿ ನಮ್ ಕಣ್ಣಿಗೆ ಒಂದ್ ಒಂಥರ ಬೇರೆನ ಲುಕ್ ಬಂದ್ಬಿಡ್ತೈತಿ, ಒಂಥರ ಕಣ್ಣಿನ ಒಳಗೊಂದ್ ಬೇರೆನ ತೇಜ್ ಬರ್ತೈತಿ. ಸೊ ಕಾಜಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವನ್ ಡೈಲಿ ಲೈಫ್ ಒಳಗೂ ನಾವು ಕಾಜಲ್ ಹಚ್ಕೊಂಡ್ವಿ ಅಂದ್ರೆ ಒಂಥರ ಕಣ್ಣಿದ ಫೀಚರ್ ಮತ್ ನಮ್ ತರ ಒಂದ್ ಮುಖದ ಲುಕ್ ಅನ್ನ ಚೇಂಜ್ ಆಗ್ತೈತಿ. ಸೊ ಕಾಜಲ್ ಬಹಳ ಅಂದ್ರೆ ಬಹಳ ನಂದೊಂದ್ ಫೇವ್ರೇಟ್ ಅಂತಾನೆ ಹೇಳ್ಬಹುದು. ಆಮೇಲೆ ನೆಕ್ಸ್ಟ್ ಬರ್ತೈತಿ ಹೈಲೈಟರ್. ಸೊ ಹೈಲೈಟರ್ ಅಂದ್ರೆ ಏನಪ್ಪಾ ಅಂದ್ರೆ ಪೂರ್ತಿ ಎಲ್ಲಾ ನಮ್ ಮೇಕಪ್ ಕಂಪ್ಲೀಟ್ ಆದ ಮೇಲೆ ನಮ್ಮ ಮುಖದ ಮೇಲೆ ಒಂದು ಕೆಲವೊಂದು ಪಾರ್ಟ್ಸ್ ಅನ್ನ ನಾವು ಹೈಲೈಟ್ ಮಾಡಿದ್ವಿ ಅಂದ್ರೆ ಅದು ಒಂಥರ ನಮ್ಮ ಮುಖದ ಲುಕ್ ಆಗಿರ್ಬೋದು ಅಥವಾ ನಮ್ಮ ಮುಖದ ಒಂದು ಪೂರ್ತಿ ಶೇಪ್ ಆಗಿರ್ಬೋದು ಒಂಥರ ಡಿಫ್ರೆಂಟ್ ಅನ್ನ ಕಾಣಿಸ್ತೈತಿ. ಸೊ ಹೈಲೈಟ್ ಯಾವ ಪಾರ್ಟ್ಸ್ ಮಾಡ್ತೀವಿ ಅಂದ್ರೆ ಈ ಸೈಡ್ ಅಂದ್ರೆ ಗಲ್ಲಿಂದ ಮೇಲೆ ಕಣ್ಣಿನ ಕೆಳಗಿನ ಸೈಡ್, ಈ ಸೈಡು, ಆಮೇಲೆ ಈ ಸೈಡು, ಆಮೇಲೆ ಇದು, ಆಮೇಲೆ ನೋಸ್. ಸೊ ಈ ರೀತಿ ಪಾರ್ಟ್ಸ್ ಅನ್ನ ನಾವು ಹೈಲೈಟ್ ಮಾಡಿದ್ವಿ ಅಂದ್ರೆ ಬಹಳ ಅಂದ್ರೆ ಬಹಳ ಮಸ್ತ್ ಲುಕ್ ಬರ್ತೈತಿ. ಸೊ ಹೈಲೈಟರ್ ಒಳಗೂ ಮತ್ ನೋಡ್ಬೋದು ನೀವು ಈ ರೀತಿ ಬೇರೆ ಬೇರೆ ಶೇಡ್ಸ್ ಬರ್ತಾವು. ಸೊ ಇದ್ರೊಳಗ ನಿಮಗ್ ಯಾವ್ದ್ ಶೇಡ್ ಬೇಕು, ನೀವು ಯಾವ ಲುಕ್ ಕ್ರಿಯೇಟ್ ಮಾಡಾಕತ್ತೀರಿ, ನಿಮ್ ಸ್ಕಿನ್ ಕಾಂಪ್ಲೆಕ್ಷನ್ ಏನೈತಿ, ಅದು ಎಲ್ಲಾ ನೋಡಿ ಆಮೇಲೆ ಸೂಟ್ ಯಾವ್ದಾಗ್ತತಿ ಅದನ್ನ ನಾವು ಅಪ್ಲೈ ಮಾಡ್ಬೇಕಾಗ್ತತಿ. ಸೊ ಹೈಲೈಟರ್ ಒಂದು ನಿಮ್ ಅಂತ ಇರ್ಬೇಕು ಅಂತ ಹೇಳ್ತೀನಿ. ಸ್ಪೆಷಲಿ ದೊಡ್ಡ ದೊಡ್ಡ ಫಂಕ್ಷನ್ಸ್ ಅದು ಏನಿರ್ತಾವಲ್ಲ ಆ ಟೈಮ್ಗೆ ಹೈಲೈಟರ್ ಬಹಳ ಅಂದ್ರೆ ಬಹಳ ಮಸ್ತ್ ಲುಕ್ ಕೊಡ್ತೈತಿ. ಅಂಡ್ ಲಾಸ್ಟ್ ಬಟ್ ಎಲ್ಲರಿಗಿಂತ ಇಂಪಾರ್ಟೆಂಟ್, ಲಿಪ್ಸ್ಟಿಕ್ಸ್. ಎಸ್, ನಮ್ ಎಲ್ಲಾರಂತೆ ಲಿಪ್ಸ್ಟಿಕ್ಸ್ ಇರ್ಲೇಬೇಕು, ಇದ್ದೇ ಇರ್ತೈತಿ ಎಲ್ಲಾರ ಕಡೆನು. ಸೊ ಇದು ನಾನು ಜಸ್ಟ್ ತೋರ್ಸಾಕತ್ತೀನಿ ನನ್ ಕಡೆ ಇದ್ದಿದ್ದು ಶೇಡ್ಸ್, ಮತ್ ನಿಮಗೆ ಯಾವ ಶೇಡ್ಸ್ ಲೈಕ್ ಆಗ್ತಾವೋ ಅದ್ರ ಪ್ರಕಾರ ನೀವು ತಗೋಬಹುದು. ಒಂದ್ ನನ್ನ ಟಿಪ್ ಅಂತ ಹೇಳ್ಬಹುದು, ಸಜೆಷನ್ ಏನಂದ್ರೆ ಒಂದು ಡಾರ್ಕ್ ಲಿಪ್ಸ್ಟಿಕ್ ನಿಮ್ಮಂತೆ ಯಾವಾಗ್ಲೂ ಇರ್ಬೇಕು, ಮತ್ತೊಂದ್ ಲೈಟ್ ಲಿಪ್ಸ್ಟಿಕ್ ಯಾವಾಗ್ಲೂ ನಿಮ್ಮಂತೆ ಇರ್ಬೇಕು. ಡೈಲಿ ಲೈಫ್ ಒಳಗ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ದಾಗ ನಾವು ಲೈಟ್ ಅಥವಾ ನ್ಯೂಡ್ ಕಲರ್ ಏನಂತ ಹೇಳ್ತೀವಲ್ಲ ಆ ರೀತಿ ಲಿಪ್ಸ್ಟಿಕ್ಸ್ ಅನ್ನ ಅಪ್ಲೈ ಮಾಡಬಹುದು. ಅದರಿಂದ ಲುಕ್ ನು ಚಂದ್ ಬರ್ತೈತಿ, ಮತ್ ಬಹಳ ಜಾಸ್ತಿ ಡಾರ್ಕ್ ನು ಅನ್ಸಂಗಿಲ್ಲ. ಮತ್ ಹೆವಿ ಫಂಕ್ಷನ್ಸ್ ಅಂದ್ರೆ ದೊಡ್ಡ ದೊಡ್ಡ ಫಂಕ್ಷನ್ಸ್ ಏನಿರ್ತಾವೋ, ಮದ್ವಿ ಅದು, ಹಬ್ಬ ಅದು ಏನಿರ್ತೈತಿ, ಆ ಟೈಮ್ ನಾವು ಡಾರ್ಕ್ ಲಿಪ್ಸ್ಟಿಕ್ಸ್ ಅನ್ನ ಅಪ್ಲೈ ಮಾಡಿದ್ರ ನಮ್ ಲುಕ್ ಮಸ್ತ್ ಕಾಣಿಸ್ತೈತಿ. ಸೊ ಈ ರೀತಿ ನನ್ನ ಪ್ರಕಾರ ನಮ್ಮ ಮೇಕಪ್ ಕಿಟ್ ಒಳಗೆ ಇಷ್ಟೆಲ್ಲಾ ಪ್ರಾಡಕ್ಟ್ಸ್ ಇದ್ದು ಅಂದ್ರ ನಾವು ಆರಾಮಾಗಿ ಯಾವ ಫಂಕ್ಷನ್ಸ್ ಆದ್ರೂ ಮಸ್ತ್ ಎಂಜಾಯ್ ಮಾಡಬಹುದು. ಪ್ಲಸ್ ಏನಾಗ್ತೈತೆ ಅಂದ್ರೆ ಲಾಸ್ಟ್ ಮೂಮೆಂಟ್ ನಮ್ಮಂತೆ ಅದು ಇಲ್ಲ ಇದು ಇಲ್ಲ, ನಂಗೆ ಅದು ಬೇಕಾಗೈತಿ ಇದು ಬೇಕಾಗೈತಿ ಅನ್ನೋ ಹೆಡೇಕ್ ನಮಗ್ ಆಗಂಗಿಲ್ಲ. 5 ಮಿನಿಟ್ಸ್ ಒಳಗನ ನಾವು ಆರಾಮ್ಸೆ ರೆಡಿ ಆಗ್ಬಹುದು. ಇನ್ನು ಎಕ್ಸಾಕ್ಟ್ಲಿ ಯಾವ ಕಂಪನಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು, ಯಾವ ಶೇಡ್ ಯೂಸ್ ಮಾಡ್ಬೇಕು, ಅದು ಎಲ್ಲ ನಿಮ್ ನಿಮ್ ಇಷ್ಟದ ಮೇಲೆ ಐತಿ. ಅಂದ್ರೆ ನಿಮ್ ನಿಮ್ ಲೈಕ್ ಮೇಲೆ ಐತಿ, ನಿಮ್ ಸ್ಕಿನ್ ಟೋನ್ ಹೆಂಗೈತಿ, ನಿಮ್ ಸ್ಕಿನ್ ಟೈಪ್ ಹೆಂಗೈತಿ, ನಿಮಗ್ ಯಾವ ಕಲರ್ ಲೈಕ್ ಆಗ್ತಾವು ಅದ್ರ ಮೇಲೆ ಎಲ್ಲ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡಬಹುದು. ಜಸ್ಟ್ ನಾನು ಈ ವಿಡಿಯೋ ಮುಖಾಂತರ
ನಿಮ್ ಮೇಕಪ್ ಕಿಟ್ ಒಳಗೆ ಇವು 10 ಮೇಕಪ್ ಪ್ರಾಡಕ್ಟ್ಸ್ ಇರಲೇಬೇಕು ಅಂತ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದ್ದೀನಿ. ಹೋಪ್ ಸೋ ನಿಮಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗೈತಿ ಅಂತ ಅನ್ಕೊಳಕತ್ತೀನಿ. ಆಗಿದ್ರ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ಮತ್ತೆ ಇದೇ ರೀತಿ ಮತ್ತೆ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕಾಗಿದ್ರೆ ಹೇಳ್ರಿ, ಡೇ ಬ್ಲಾಗ್ಸ್ ಜೊತೆ ನಡು ನಡುನ ಆ ವಿಡಿಯೋಸ್ ನು ಶೇರ್ ಮಾಡ್ತಿರ್ತೀನಿ. ಸೋ ಚಲೋ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬೈ ಬೈ.